ಇವತ್ತು ದೇಶದೆಲ್ಲೆಡೆ ನಟಿ ಪೂನಂ ಪಾಂಡೆಯೇ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದ್ದಾರೆ. ಹೌದು, ನಟಿ ಪೂನಂ ಪಾಂಡೆ 32 ವರ್ಷಕ್ಕೆ ಅಸುನೀಗಿದ್ದಾರೆ, ಈ ಲೋಕವನ್ನು ಬಿಟ್ಟು ಹೋಗಿದ್ದಾರೆ. ನಿಜವಾಗ್ಲೂ ಕೂಡ ಇದೊಂದು ಶಾಕಿಂಗ್ ವಿಚಾರ ಆಗಿದೆ. ಪೂನಂ ಪಾಂಡೆ ತುಂಬ ಜನಕ್ಕೆ ಗೊತ್ತಿಲ್ಲ, ಆದರೆ ಇನ್ನು ತುಂಬ ಜನಕ್ಕೆ ಪೂನಂ ಪಾಂಡೆ ಗೊತ್ತಿದೆ. ಹೌದು, ಆದರೆ ಇವತ್ತು ಮಹಿಳೆಯರು ಪೂನಂ ಪಾಂಡೆ ಬಗ್ಗೆ, ಆಕೆಗಿದ್ದಂಥ ಖಾಯಿಲೆ ಬಗ್ಗೆ ತಿಳಿದುಕೊಳ್ಬೇಕಾದಂಥ ಅನಿವಾರ್ಯತೆ ಬಂದಿದೆ. ಹೌದು, ಇದೊಂದು ಮಾರಣಾಂತಿಕ ಖಾಯಿಲೆ. ಈ ಮಾರಣಾಂತಿಕ ಖಾಯಿಲೆಯಿಂದ ಕೇವಲ 32 ವಯಸ್ಸಿಗೆ ಪೂನಂ ಪಾಂಡೆ ನಿಧನರಾಗಿದ್ದಾರೆ. ಹೌದು, ಪೂನಂ ಪಾಂಡೆ ಒಬ್ಬ ಮಾಡೆಲ್ ಕಮ್ ನಟಿ. ಹಲವು ಸಿನಿಮಾಗಳಲ್ಲಿ ಐಟಮ್ ಡ್ಯಾನ್ಸ್, ಹಾಗೆಯೇ ಹಲವು ರಿಯಾಲಿಟಿ ಶೋಗಳಲ್ಲಿ ಮತ್ತು ಮಾಡೆಲ್ ಆಗಿ ಹೆಚ್ಚಿನದಾಗಿ ಗುರುತಿಸಿಕೊಂಡಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದಷ್ಟು ಕಾಂಟ್ರವರ್ಸಿಗಳನ್ನು ಕೂಡ ಇವರು ಮಾಡಿಕೊಂಡಿದ್ರು. ಮದುವೆ ಆಗಿ ಒಂದೇ ವಾರಕ್ಕೆ ಗಂಡ ಕಿರುಕುಳ ಕೊಡ್ತಾ ಇದ್ದಾನೆ ಅಂತ ಕಂಪ್ಲೇಂಟ್ ಕೊಟ್ಟು ಗಂಡನನ್ನು ಅರೆಸ್ಟ್ ಮಾಡಿಸಿದ್ರು. ಒಮ್ಮೆ ಕ್ರಿಕೆಟ್ನಲ್ಲಿ ಭಾರತ ಗೆದ್ದರೆ ನಾನು ಬೆತ್ತಲಾಗಿ ಬಿಡ್ತೀನಿ ಅಂತ ಸ್ಟೇಟ್ಮೆಂಟನ್ನು ಕೊಟ್ಟು ಸಿಕ್ಕಾಪಟ್ಟೆ ಸುದ್ದಿಯಲ್ಲಿ ಇದ್ರು. ಅಂಥ ನಟಿ ಪೂನಂ ಪಾಂಡೆ ತುಂಬಾ ಆಕ್ಟಿವ್ ಆಗಿದ್ರು. ಅವರಿಗೊಂದು ಮಾರಣಾಂತಿಕ ಖಾಯಿಲೆ ಇದೆ ಅನ್ನೋದು ಅವರು ಸಾಯೋವರೆಗೂ ಯಾರಿಗೂ ಗೊತ್ತಾಗಲೇ ಇಲ್ಲ. ಅವರ ಸತ್ತ ಮೇಲೇ ಎಲ್ರಿಗೂ ಗೊತ್ತಾಗಿದ್ದು ಅವ್ರಿಗೊಂದು ಮಾರಣಾಂತಿಕ ಖಾಯಿಲೆ ಇತ್ತು ಅಂತ. ವಿಚಾರ ಏನು ಅಂದರೆ, ಸ್ವತಃ ನಟಿ ಪೂನಂ ಪಾಂಡೆಗೂ ಕೂಡ ನನಗೊಂದು ಮಾರಣಾಂತಿಕ ಖಾಯಿಲೆ ಇದೆ, ಅದರಿಂದ ನನ್ನ ಜೀವವೇ ಹೋಗಿಬಿಡುತ್ತೆ ಅನ್ನೋದ್ರ ಅರಿವು ಕೂಡ ಇರಲಿಲ್ಲ. ಹಾಗಿದ್ರೆ ಆ ಖಾಯಿಲೆ ಪೂನಂ ಪಾಂಡೆಗೆ ಹೇಗೆ ಬಂತು, ಯಾಕೆ ಬಂತು, ಯಾವ ವಯಸ್ಸಿನಲ್ಲಿ ಬರುವಂಥ ಖಾಯಿಲೆ ಇದು, ಇದು ನಿಮಗೂ ಕೂಡ ತುಂಬಾ ಉಪಯುಕ್ತವಾದಂಥ ಮಾಹಿತಿ. ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಕೂಡ ಇದರ ಬಗ್ಗೆ ತಿಳ್ಕೊಳ್ಳೇಬೇಕಾದಂಥ ಅನಿವಾರ್ಯತೆ ಇದೆ. ಈ ಕಂಪ್ಲೀಟ್ ವಿಡಿಯೋದಲ್ಲಿ ನಟಿ ಪೂನಂ ಪಾಂಡೆಗೆ ಬಂದಂತಹ ಮಾರಣಾಂತಿಕ ಖಾಯಿಲೆ, ಅದು ಹೇಗೆ ಎಲ್ಲರಿಗೂ ಅಟ್ಯಾಕ್ ಆಗುತ್ತೆ, ಹೆಣ್ಣು ಮಕ್ಕಳಿಗೆ ಇದು ಯಾವ ರೀತಿಯಾಗಿ ಜೀವ ತೆಗೆಯುವಂಥ ಒಂದು ಖಾಯಿಲೆ ಆಗಿದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಆದರೆ ಇಲ್ಲಿವರೆಗೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದನ್ನು ಮರಿಬೇಡಿ. ಹೌದು, ಇದೊಂದು ಗರ್ಭಕಂಠ ಕ್ಯಾನ್ಸರ್ ಅಂತ ಕರೆಸಿಕೊಳ್ಳುವಂಥ ಕಾಯಿಲೆ. ತುಂಬ ಜನಕ್ಕೆ ಗರ್ಭಕೋಶದ ಕ್ಯಾನ್ಸರ್, ಗರ್ಭಕೋಶದ ಸುತ್ತ ಹುಣ್ಣು ಅಥವಾ ಗರ್ಭಕೋಶದ ಇನ್ಫೆಕ್ಷನ್ ಈ ಥರದನ್ನು ಕೇಳಿರ್ತೀರ. ಆದರೆ ಗರ್ಭಕಂಠದ ಕ್ಯಾನ್ಸರ್ ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ. ಈ ಗರ್ಭಕಂಠದ ಕ್ಯಾನ್ಸರ್ ಅನ್ನೋದು ಜೀವವನ್ನೇ ತೆಗೆದು ಬಿಡುತ್ತೆ ಅನ್ನೋದು ಕೂಡ ತುಂಬ ಜನಕ್ಕೆ ಗೊತ್ತಿಲ್ಲ. ಆದರೆ ಇದು ಹೆಣ್ಣು ಮಕ್ಕಳಿಗೆ ಬರುವಂಥ ಕಾಯಿಲೆ ಆಗಿದೆ. ಹಾಗಿದ್ರೆ ಯಾವ ವಯಸ್ಸಿನಲ್ಲಿ ಬರುತ್ತೆ ಅನ್ನೋದನ್ನು ನೋಡೋದಾದರೆ, ಈ ಕಾಯಿಲೆ ಆ್ಯಕ್ಚುಲಿ 30 ನಂತರ ಬರುವಂಥ ಕಾಯಿಲೆ. ಆದರೆ ಇತ್ತೀಚಿನ ದಿನಗಳಲ್ಲಿ 20 ನಂತರವೂ ಕೂಡ ಈ ಕಾಯಿಲೆ ಕಾಣಿಸ್ಕೊಳ್ತಾ ಇದೆ. ಮತ್ತು ಈ ಕಾಯಿಲೆ ಲಕ್ಷಣಗಳು ಹೇಗಿರುತ್ತೆ, ಯಾವ ಲಕ್ಷಣವನ್ನು ಹೊಂದಿರುತ್ತೆ, ಲಕ್ಷಣಗಳು ಗೊತ್ತಾದರೆ ನಾವು ಟ್ರೀಟ್ಮೆಂಟನ್ನು ಪಡೆದುಕೊಳ್ಬಹುದು ಅಂತ ನಿಮಗೆ ಅನಿಸುತ್ತೆ. ಆದರೆ ನಿಮಗೆ ನೆನಪಿರಲಿ, ಇದು Stage 4 ಅಥವಾ Stage 3 ಹೋದಾಗ ಮಾತ್ರ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಮೊದಲ ಸ್ಟೇಜ್ನಲ್ಲಿ ಲಕ್ಷಣಗಳು ಕಾಣಿಸ್ಕೊಳ್ಳೋದೇ ಇಲ್ಲ, ತೀರಾ ವಿರಳವಾದಂಥ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಆ ಕಾರಣಕ್ಕಾಗಿ ನಾವು, ಅಂದರೆ ಮಹಿಳೆಯರು, ಹೆಚ್ಚಿನದಾಗಿ ಡಾಕ್ಟರ್ ಬಳಿ ನಮ್ಮಲ್ಲಿ ಆಗ್ತಾ ಇರುವಂತಹ ಬದಲಾವಣೆಯ ಬಗ್ಗೆ ತಿಳಿಸ್ಬೇಕಾಗತ್ತೆ. ಇದರ ಲಕ್ಷಣ ಸುಮಾರು ಇದೆ, ಅದು 3rd stageಅಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಮೊದಲ ಸ್ಟೇಜ್ನಲ್ಲಿ ಕಾಣಿಸಿಕೊಳ್ಳುವಂಥ ಒಂದೇ ಒಂದು ಲಕ್ಷಣ ಅಂತಂದರೆ, ರೆಗ್ಯುಲರ್ ಆಗಿ ಪೀರಿಯಡ್ಸ್ ಹೆಣ್ಣು ಮಕ್ಕಳಿಗೆ 5-6 ದಿನ, ಅಂದರೆ ಬ್ಲೀಡಿಂಗ್ ಆಗುವಂಥ ದಿನ, ಒಬ್ಬೊಬ್ಬರಿಗೆ 7 ದಿನಗಳವರೆಗೂ ಆಗುತ್ತೆ. ಆದರೆ ಅದಕ್ಕಿಂತ ಹೆಚ್ಚಾಗಿ, ಅಂದರೆ ಒಂದು 10 ದಿನ 12 ದಿನ 15 ದಿನ ಅಥವಾ ನಾರ್ಮಲ್ ಆಗಿ ಇನ್ಫೆಕ್ಷನ್ ಆದಾಗ ನಾವು ಉರಿಮೂತ್ರ ಅಂತ ಕರಿತೀವಿ. ಉರಿಮೂತ್ರ ಆಗುವುದು, ಕಿಬ್ಬೊಟ್ಟೆ ನೋವುವಂಥದ್ದು, ತುಂಬಾ ಬ್ಯಾಕ್ ಪೇನ್ ಬರುವಂಥದ್ದು, ಲೆಫ್ಟ್ ಆರ್ ರೈಟ್ ಒಂದು ಲೆಗ್ ಊದ್ಕೊಳ್ಳುವಂಥದ್ದು, ಈ ಥರದ್ದು ಕೂಡ ಇದರ ಲಕ್ಷಣ ಆಗಿರುತ್ತೆ. ಮತ್ತು ಉರಿಮೂತ್ರದ ಜೊತೆಗೆ ಆಗಾಗ ರಕ್ತವೂ ಕೂಡ ಹೋಗುವಂಥದ್ದು, ಮತ್ತು ಅತಿ ಹೆಚ್ಚು ವೈಟ್ ಬ್ಲೀಡಿಂಗ್ ಆಗುವುದು. ಆ ವೈಟ್ ಬ್ಲೀಡಿಂಗ್ ಆಗಬೇಕಾದ್ರೂ ಕೂಡ ಒಂದು ದುರ್ವಾಸನೆ ಬರುವಂಥದ್ದು, ಯಾವಾಗಲೂ ನಮಗೆ ಆ ವಾಸನೆ ಗೊತ್ತಾಗ್ತಾ ಇರುತ್ತೆ. ಹಾಗೆಯೇ ಲೈಂಗಿಕ ಕ್ರಿಯೆ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಲೈಂಗಿಕ ಸಂಪರ್ಕ ಮಾಡುವಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ನೋವು ಕಾಣಿಸ್ಕೊಳ್ಳೋದು, ಪೇನ್ ಆಗುವಂಥದ್ದು, ಇದೆಲ್ಲವೂ ಕೂಡ ಇದರ ಲಕ್ಷಣ ಆಗಿದೆ. ಹಾಗೆಯೇ ಈ ಕಾಯಿಲೆ ಯಾಕೆ ಬರುತ್ತೆ ಅಂತಂದರೆ, ಇದೊಂದು ಸೋಂಕು, ಇದೊಂದು ಬ್ಯಾಕ್ಟೀರಿಯಾದಿಂದ ಮತ್ತು ಲೈಂಗಿಕ ಸಂಪರ್ಕ ಮಾಡಿದಾಗ ಈ ಕಾಯಿಲೆ ಬರುತ್ತೆ. ಹಾಗಿದ್ರೆ ಲೈಂಗಿಕ ಸಂಪರ್ಕ ಮಾಡುವ ಪ್ರತಿಯೊಬ್ಬರಿಗೂ ಬರುತ್ತಾ ಅಂತ ನೋಡ್ತಾ ಹೋಗೋದಾದರೆ, ಅತಿ ಹೆಚ್ಚು ಜನರ ಜೊತೆಗೆ ಸಂಭೋಗವನ್ನು ಮಾಡಿದರೆ, ಲೈಂಗಿಕ ಕ್ರಿಯೆಯನ್ನು ಮಾಡಿದ್ರೆ, ಅದು ಯಾವುದೇ ಸೇಫ್ಟಿಯನ್ನು ಹೊಂದದೆ ಲೈಂಗಿಕ ಕ್ರಿಯೆಯನ್ನು ಮಾಡಿದ್ರೆ ಈ ಬ್ಯಾಕ್ಟೀರಿಯಾಗಳು ಅಂಟಿಕೊಳ್ಳುತ್ತೆ. ಮೇಲ್ ಆರ್ ಫೀಮೇಲ್ ಯಾರಲ್ಲಾದರೂ ಈ ಸಮಸ್ಯೆ ಇದ್ರೂ ಕೂಡ ಕಾಣಿಸ್ಕೊಳ್ಳುತ್ತೆ. ಮೊದಲೆಲ್ಲ HIV ಅಂತ ನಾವು ಏನು ಕರಿತಾ ಇದ್ವೋ ಅದರ ಒಂದು ತಳಿ ಇದು ಕೂಡ ಆಗಿದೆ. ಸೊ ಇದೇ ಥರ
ಕಲೆಯೂ ಕೂಡ ಕಾಣಿಸ್ಕೊಳ್ತಾ ಇತ್ತು. ಹಾಗೆಯೇ ಅದರ ಲಕ್ಷಣ ಇದಕ್ಕೂ ಕೂಡ ಇದೆ. ಇನ್ನೊಂದು, ಅತಿ ಚಿಕ್ಕ ವಯಸ್ಸಿನಿಂದಲೇ ಲೈಂಗಿಕ ಕ್ರಿಯೆಯಲ್ಲಿ ಭಾಗಿಯಾಗೋದು ಮತ್ತು ಧೂಮಪಾನ ಮದ್ಯಪಾನ ಅತಿಯಾಗಿ ಮಾಡುವುದು, ಲೈಫ್ ಸ್ಟೈಲ್ ಚೆನ್ನಾಗಿ ಇಲ್ಲದೇ ಇರೋದು, ಇದೆಲ್ಲವೂ ಕೂಡ ಇದರ ಲಕ್ಷಣಗಳಾಗಿದೆ. ಈಗ ಇದಕ್ಕೆ ಅಂತ ವ್ಯಾಕ್ಸಿನೇಷನ್ ಅನ್ನು ಕೂಡ ಕಂಡುಹಿಡಿಯಲಾಗಿದೆ. ಈ ವ್ಯಾಕ್ಸಿನೇಷನ್ ದುಡ್ಡು, ಈ ವ್ಯಾಕ್ಸಿನೇಷನ್ನ ರೇಟು 3,000 ಆಗಿದೆ. 3,000 ಈ ವ್ಯಾಕ್ಸಿನೇಷನ್ ದೊರೆಯುತ್ತದೆ. ಆದರೆ ಈಗ ನಮ್ಮ ಭಾರತ ಸರ್ಕಾರ ಈ ವ್ಯಾಕ್ಸಿನೇಷನನ್ನು ಹೆಣ್ಣು ಮಕ್ಕಳಿಗೆ ಫ್ರೀಯಾಗಿ ನೀಡಬೇಕು ಅಂತ ಹೇಳಿದ್ದಾರೆ. ಮತ್ತು 14-20 ಹೆಣ್ಣು ಮಕ್ಕಳು ಕೂಡ ಈ ವ್ಯಾಕ್ಸಿನೇಷನನ್ನು ಪಡೆಯಬಹುದು. ಅಂದರೆ ಮದುವೆಯ ಮುಂಚಿತವಾಗಿ ಈ ವ್ಯಾಕ್ಸಿನೇಷನನ್ನು ಪಡೆಯಬಹುದು. 3 ಮುಖಾಂತರವಾಗಿ ಈ ವ್ಯಾಕ್ಸಿನೇಷನನ್ನು ಪಡೆದು ಈ ಕಾಯಿಲೆಯಿಂದ ಮುಕ್ತರಾಗಬಹುದು ಅನ್ನೋದನ್ನು ವೈದ್ಯರು ಹೇಳ್ತಾರೆ. ಆದರೆ ಎಲ್ಲದಕ್ಕಿಂತ ಮುಂಚೆ ನಮ್ಮ ಯೂರಿನ್ ಟೆಸ್ಟ್ ಆಗಿರಬಹುದು ಅಥವಾ ನಮ್ಮ ನಾರ್ಮಲ್ ಟೆಸ್ಟನ್ನು ಹೆಣ್ಣು ಮಕ್ಕಳು ಮಾಡಿಸೋದು ಬೆಟರ್. ನಾವು ನಾರ್ಮಲ್ಲಾಗಿ ಯಾವುದೇ ರೀತಿಯಾದಂಥ ಟ್ರೀಟ್ಮೆಂಟನ್ನು ಅಥವಾ ಜನರಲ್ ಚೆಕಪ್ಪನ್ನು ಮಾಡಿಸದೇ ಇರುವುದೇ ಇದಕ್ಕೆ ಕಾರಣ ಆಗಿದೆ. ಈ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.